ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಜಾಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಮೈಸೂರು ವಿಶ್ವವಿದ್ಯಾನಿಲಯದಿಂದ ಒಂದು ನೇಮಕಾತಿ ಅಧಿಸೂಚನೆ ಹೊರ ಬರ್ತಾ ಇದೆ. ಈ ಒಂದು ಇನ್ಫಾರ್ಮೇಷನ್ನ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ಒಂದು ಮಾಹಿತಿಯನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳಲು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಹಾಗೆಯೇ ಇಲ್ಲಿ ನೋಡ್ಬೋದು ನೀವು, ನೇಮ್ ಆಫ್ ದ ಪೋಸ್ಟ್ ಬಂದು ಪ್ರಾಜೆಕ್ಟ್ ಅಸೋಸಿಯೇಟ್ ಅಂತ ಎರಡು ಹುದ್ದೆಗಳು ಇದೆ. ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅಭ್ಯರ್ಥಿಯು ಎಂ ಎಯನ್ನು ಮಾಡಿರಬೇಕು. ಯಾವುದಾದರೂ ಬ್ರಾಂಚಲ್ಲಿ, ಸೋಷಿಯಲ್ ಸೈನ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಯಾವುದಾದ್ರೂ ಬ್ರಾಂಚಲ್ಲಿ, ಹಾಗೆಯೇ ಎಕ್ಸ್ಪೀರಿಯೆನ್ಸನ್ನು ಕೂಡ ಹೊಂದಿರಬೇಕು ಅಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಹಾಗೆಯೇ ಇಂಗ್ಲೀಷ್ ಮತ್ತು ಹಿಂದಿ ಎರಡೂ ಲ್ಯಾಂಗ್ವೇಜ್ ಬರಬೇಕು. ಅಭ್ಯರ್ಥಿಗಳಿಗೆ ಆಯ್ಕೆಯಾದವರಿಗೆ 25,000 ವೇತನವನ್ನು ನೀಡಲಾಗುತ್ತೆ ಒಂದು ತಿಂಗಳಿಗೆ. ಜೊತೆಗೆ TIDA ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ ಫೀಲ್ಡ್ ವರ್ಕ್ ಟೈಮಲ್ಲಿ. ಹಾಗೆಯೇ ಅಭ್ಯರ್ಥಿಗಳಿಗೆ ಎಕ್ಸ್ಟ್ರಾ ಸ್ಕಿಲ್ಸ್ ಬಂದು ಕಂಪ್ಯೂಟರ್ ಸ್ಕಿಲ್ಸ್ ಇರ್ಬೋದು, ಟ್ರಾವೆಲ್ ಝೀಲ್ ಮತ್ತು ಟೀಮ್ ಮ್ಯಾನೇಜ್ಮೆಂಟ್, ಲೀಡರ್ಶಿಪ್, ರಿಸರ್ಚ್ ಸ್ಕಿಲ್ಸ್ ಎಲ್ಲ ಗೊತ್ತಿದ್ರೆ ಅನುಕೂಲ ಆಗುತ್ತೆ. ಹಾಗೆಯೇ ಅಭ್ಯರ್ಥಿಗಳನ್ನು ಫೀಲ್ಡ್ ವರ್ಕಿಗೋಸ್ಕರ ಇಲ್ಲಿ ನೋಡ್ಬೋದು, ಬೇರೆ ಬೇರೆ ಸ್ಟೇಟ್ಗೂ ಕೂಡ ಆಗ್ತಾರೆ ಸ್ನೇಹಿತರೆ. ಜಾರ್ಖಂಡ್, ಅಸ್ಸಾಂ, ಮಣಿಪುರ್, ಹಾಗೆಯೇ ಮಧ್ಯಪ್ರದೇಶ, ಡೆಲ್ಲಿ, ಈ ಥರ ಸ್ಟೇಟ್ಸ್ಗೂ ಕೂಡ ಹಾಕುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಈ ಒಂದು ಹುದ್ದೆಗಳು ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುತ್ತೆ. ಒಂದು ವರ್ಷದ ಮೇಲೆ 3 ತಿಂಗಳು ಎಕ್ಸ್ಟ್ರಾ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆಯೇ ನೀವು ಹೆಚ್ಚಿನ ಮಾಹಿತಿಗೋಸ್ಕರ ಇಲ್ಲಿ ನೋಡ್ಬೋದು, ನೀವು ಅಪ್ಲಿಕೇಶನನ್ನು ನೀವು ಈ ಒಂದು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ 15/10/2020 ಒಳಗಾಗಿ ಡಾಕ್ಟರ್ DC ನಂಜುಂಡ, ಸೆಂಟರ್ ಆಫ್ ಸೋಷಲ್ ಎಕ್ಸ್ಕ್ಲೂಷನ್ ಆ್ಯಂಡ್ ಇನ್ಕ್ಲೂಸಿವ್ ಪಾಲಿಸಿ, ಹ್ಯುಮ್ಯಾನಿಟೀಸ್ ಬ್ಲಾಕ್, ಯೂನಿವರ್ಸಿಟಿ ಆಫ್ ಮೈಸೂರು, ಮೈಸೂರು 06. ಇಮೇಲ್ ಬಂದು author@ymail.com ಮತ್ತು ಫೋನ್ ನಂಬರ್ ಕೂಡ ಇಲ್ಲಿ ಹಾಕಿದ್ದಾರೆ ಸ್ನೇಹಿತರೆ. ಈ ಒಂದು ಫೋನ್ ನಂಬರನ್ನು ನೀವು ಸಂಪರ್ಕ ಮಾಡ್ಬೋದು. ಈ ಒಂದು ನೋಟಿಫಿಕೇಷನನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹೆಚ್ಚಿನ ಮಾಹಿತಿಗಳನ್ನು ನೀವು ಕೂಡ ತಿಳ್ಕೊಳ್ಳಿ. ಇದೊಂದು ಇವತ್ತಿನ ಮಾಹಿತಿ ಆಗಿತ್ತು ಗೆಳೆಯರೆ. ಹೀಗೆ ಎಲ್ಲ ಉದ್ಯೋಗದ ಮಾಹಿತಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ.